ಬೃಹತ್ ಪ್ರತಿಭಟನೆ ಮೂಲಕ ಅಮರಣ ಉಪವಾಸ ಸತ್ಯಾಗ್ರಹ ಆರಂಭ. ಮಹಾಲಿಂಗಪುರ ನಗರವನ್ನು ತಾಲೂಕು ಕೇಂದ್ರ ಮಾಡಲು ಆಗ್ರಹಿಸಿ ನಗರದ ಚನ್ನಮ್ಮ ವೃತ್ತದ ಗೋಕಾಕ್ ರಸ್ತೆಯಲ್ಲಿ ನಡೆಯುತ್ತಿರುವ ಮಹಾಲಿಂಗಪುರ ತಾಲೂಕು ಹೋರಾಟವು ಶುಕ್ರವಾರ 597 ದಿನಗಳನ್ನು ಪೂರೈಸಿದೆ. ತಾಲೂಕಿಗಾಗಿ ಒತ್ತಾಯಿಸಿ 350 ದಿನ ಬಿಜೆಪಿ ಸರ್ಕಾರದಲ್ಲಿ 200 ದಿನಗಳಿಂದ ಹಾಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹೋರಾಟ ಮುಂದುವರೆದಿದೆ. ಎರಡು ಸರ್ಕಾರಗಳು ಮತ್ತು ಅದರ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿದ ಕಾರಣ ಹೋರಾಟವು ಇದೇ ಡಿಸೆಂಬರ್ 4 600 ದಿನಗಳನ್ನು ಪೂರೈಸುತ್ತಿದ್ದರೂ ಸಹ ತಾಲೂಕು ರಚನೆಯಾಗುವ ಸೂಚನೆಗಳು ಕಾಣದೇ ಇರುವುದರಿಂದ ಸುಮಾರು 20 ಜನ ಹೋರಾಟಗಾರರು ಡಿಸೆಂಬರ್ 1 ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಶುಕ್ರವಾರ ಮುಂಜಾನೆ 10:30 ನಗರದ ಬಸವೇಶ್ವರ ವೃತ್ತದಿಂದ ಹೋರಾಟಗಾರರು ಪಾದಯಾತ್ರೆ ಮೂಲಕ ಚನ್ನಮ್ಮ ವೃತ್ತ ಸಮೀಪದ ತಾಲೂಕು ಹೋರಾಟದ ವೇದಿಕೆಗೆ ಆಗಮಿಸಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ತಾಲೂಕು ಹೋರಾಟದ ವೇದಿಕೆ ಅಧ್ಯಕ್ಷ ಸಂಗಪ್ಪಹಳ್ಳಿ, ಮುಖಂಡರಾದ ದರೆಪ್ಪ ಸಾಂಗ್ಲಿ, ರಂಗನಗೌಡ ಪಾಟೀಲ್, ಅರ್ಜುನ್ ಹಲ್ಗಿಗೌಡರ್, ಮಹದೇವಪ್ಪ ಮಾರಾಪುರ್, ಸಿದ್ದನಗೌಡ ಪಾಟೀಲ್, ಮನೋಹರ್ ಶಿರೋಳ್, ಎಂಐ ಡಾಂಗೆ, ಶಿವಲಿಂಗ ಟರ್ಕಿ, ಸುವರ್ಣ ಆಸಂಗಿ, ಸಿದ್ದಪ್ಪ ಶಿರೋಳ್ ಇದೇ ಸಂದರ್ಭದಲ್ಲಿ ಹೋರಾಟದ ಕುರಿತು ಮಾತನಾಡಿ ಇದು ನಮ್ಮ ಅಂತಿಮ ಹೋರಾಟವಾಗಿದೆ ಎಂದು ಹೇಳಿದರು. ಕ್ಷೇತ್ರದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ಗಂಭೀರವಾಗಿ ಪರಿಗಣಿಸಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ತಾಲೂಕು ಘೋಷಿಸಬೇಕು ಎಂದರು. ಆಮರಣ ಉಪವಾಸ ಸತ್ಯಾಗ್ರಹದಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಅದಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ಕ್ಷೇತ್ರದ ಶಾಸಕರು ಮತ್ತು ಸರ್ಕಾರವೇ ನೇರ ಹೊರಹೊಣೆಯಾಗಲಿದೆ ಎಂದು ಹೇಳಿದರು. ಇದರಲ್ಲಿ ಮಹಾಲಿಂಗಪುರ ನಗರ ಸೇರಿದಂತೆ ಸಂಗಾನಟ್ಟಿ, ಕೆಸರಗೊಪ್ಪ, ಬಿಸ್ನಾಳ, ಮದಬಾವಿ ಈ ಎಲ್ಲ ಗ್ರಾಮದ ಒಟ್ಟು 20 ಜನರು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಹೋರಾಟ ಅಧ್ಯಕ್ಷರಾದ ಸಂಗಪ್ಪಹಳ್ಳಿ, ಅರ್ಜುನ್ ಹಲ್ಗಿಗೌಡರು, ರಾಜು ಕೋಳಿಗುಡ್ಡ, ಪ್ರಭಾಕರ್ ಕುಳ್ವಳ್ಳಿ, ಚಂದ್ರಶೇಖರ್ ಮಂಡನೂರ್, ಹನುಮಂತು ವಗ್ಗರ್, ಮಹಾಲಿಂಗಪ್ಪ ಅವರಾದಿ, ದುಂಡಪ್ಪ ಇಟ್ನಾಳ್, ಚನ್ನಗಿರಪ್ಪ ದೇಸಾಯಿ, ವಿಠಲ್ ಧವಳೇಶ್ವರ್, ಬಸವರಾಜ್ ರೋಡ್, ಬಸವರಾಜ್ ಚನಾಲ್, ಮೊಹಮ್ಮದ್ ಸಾಬ್ ಹುಲಿಕಟ್ಟಿ, ಸಂಗಪ್ಪ ಬೀತಿಯಲಿ, ಮೇರಾ ಸಾಬ್ ದಸ್ಕಿರ್ ಸಾಬ್ ಸನದಿ, ಸಿದ್ದಪ್ಪ ಉಳ್ಳಾಗಡ್ಡಿ, ಮುತ್ತಪ್ಪ ಕೊನೂರು ಈ ಜನರು ಅಮರನ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಭಾಗವಹಿಸಿ ಸರ್ಕಾರ ಹೋರಾಟದ ಬೆಳೆದಿದೆ. ಇವತ್ತಿನ ಆಮರಣ ಉಪವಾಸದಲ್ಲಿ ಪಾಲ್ಗೊಳ್ಳುವಂತಹ ಬಂಧುಗಳು, ಮೊದಲನೇದಾಗಿ ಮಣಿಪುರ ತಾಲೂಕಾ ಹೋರಾಟದ ಮಹಾಲಿಂಗೇಶ್ವರ ಬಂದ ನಂತರ ಇವರು ಉದ್ದಾರ ಆಗಿದೆ. ಈ ಮಹಾಲಿಂಗಪುರ ತಾಲೂಕು ಒಂದಾದ್ರೆ ಖಂಡಿತ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಊರಿಗೆ ನೆರವು ಬರುತ್ತದೆ. ಮಹಾಲಿಂಗೇಶ್ವರ ಬಗ್ಗೆ ಎಲ್ಲ ಸರ್ಕಾರದವರು ಏನ್ ಬರ್ತಾರೆ ಮಾತಾಡ್ತಾರೆ. ಕುರಿತು ಮನವರಿಕೆ ಮಾಡಿದ್ದೇವೆ. ಭೌಗೋಳಿಕವಾಗಿ, ಆರ್ಥಿಕವಾಗಿ, ಆರ್ಥಿಕವಾಗಿ ಕೂಡ ನಾವು ತೆರಿಗೆ ತುಂಬಿದ್ದೇವೆ. ಮಾರುಕಟ್ಟೆಯಿಂದ ಕೂಡ ಅತ್ಯಂತ ಹೆಚ್ಚು ಮುಟ್ಟಬೇಕು. ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಒಂದಿಷ್ಟು ಪ್ರಭಾವ ಬೀರಿ ನಮ್ಮ ಮಹಾಲಿಂಗಪುರ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಸರ್ಕಾರ ಅನ್ನುವಂತ ಸದುದ್ದೇಶದಿಂದ ಕೇವಲ ಕಾಟಾಚಾರಕ್ಕೆ ಮಹಾಲಿಂಗಪುರದಲ್ಲಿ ತಾಲೂಕು ಹೋರಾಟ ನಡೀತಾ ಇಲ್ಲ. ಬಾನಿಯರೇ ಗಮನಿಸಿ, ಕಡೆ ಮಹಾಲಿಂಗಪುರ ತಾಲೂಕಾದ್ರೆ ಪಟ್ಟೆ ಅಂಗಡಿಯವರಿಗೆ ವ್ಯಾಪಾರ ಆಗ್ತದೆ, ಕಿರಾಣಿ ಅಂಗಡಿಯವರು ವ್ಯಾಪಾರ ದ್ವಿಗುಣ ಆಗ್ತದೆ, ಸಾರ್ವಜನಿಕ ಸಂಪರ್ಕ ದಿನದಿಂದ ದಿನಕ್ಕೆ ವೃದ್ಧಿಸ್ತದೆ, ಅಂಗಡಿ ಮುಂಗಟ್ಟುಗಳ ವ್ಯಾಪಾರ ಹಿಡಿದು ಪ್ರತಿಯೊಂದು ವ್ಯಾಪಾರಸ್ಥರಿಗೂ ಕೂಡ ಮಹಾಲಿಂಗಪುರ ತಾಲೂಕು ಆಗುವುದರಿಂದ ಎಷ್ಟು ಅನುಕೂಲ ಇದೆ ಎನ್ನುವಂತಕ್ಕೆ ಈ ಆಮರಣ ಉಪವಾಸದಲ್ಲಿ ಸಾಧ್ಯವಿದ್ದಷ್ಟು ಜನ ಇದನ್ನ
ಇದರಲ್ಲಿ ಪಾಲ್ಗೊಂಡು ತಾವು ಒಂದಿಷ್ಟು ಈ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇವೆ. ಈ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಪಾಲಿಂಗಪುರ ಪಟ್ಟಣದಲ್ಲಿ ನಮ್ಮ ಜೀವನ ಆಗಿದೆ. ಇದನ್ನ ಋಣವನ್ನ ಈ ಮೂಲಕ ತೀರಿಸೋಣ ಅನ್ನುವಂತ ಒಂದು ಸದುದ್ದೇಶದಿಂದ ಆ ಮನೆಯ ಕುರಿತು ಮನವರಿಕೆ ಮಾಡಿದ್ದೇವೆ. ಭೌಗೋಳಿಕವಾಗಿ ಆರ್ಥಿಕವಾಗಿ ಕೂಡ ನಾವು ತೆರಿಗೆ ತುಂಬುವುದರಲ್ಲಿ ಮಾಡಿದ ಈ ಪಟ್ಟಣ ಚಂದದ ಮಾರುಕಟ್ಟೆಯಿಂದ ಈವರೆಗೂ ಕೂಡ ಅತ್ಯಂತ ಹೆಚ್ಚು ತೆರಿಗೆ ಕೊಟ್ಟಿರತಕ್ಕಂಥ ಈ ಪಟ್ಟಣ. ಈ ಆಮರಣೋಪವಾಸದಲ್ಲಿ ಸಾಧ್ಯವಿದ್ದಷ್ಟು ಜನ ಇದನ್ನ ಇದರಲ್ಲಿ ಪಾಲ್ಗೊಂಡು ತಾವು ಒಂದಿಷ್ಟು ಈ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇವೆ. ಈ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಪಾಲಿಂಗಪುರ ಪಟ್ಟಣದಲ್ಲಿ ನಮ್ಮ ಜೀವನ ಆಗಿದೆ. ಇದನ್ನ ಋಣವನ್ನ ಈ ಮೂಲಕ ತೀರಿಸೋಣ ಅನ್ನುವಂತ ಒಂದು ಸದುದ್ದೇಶದಿಂದ ಆ ಮನೆ ಹೋರಾಟಕ್ಕೆ ಮಾಲೀಶ್ವರ ತಾಲೂಕಾ ಹೋರಾಟಕ್ಕೆ ಇವತ್ತಿನ ಬಾಲೇಶ್ವರ ತಾಲೂಕಾ ಹೋರಾಟದ ಆಮರಣಕ್ಕೆ ಮುಟ್ಟಬೇಕು. ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಒಂದಿಷ್ಟು ಪ್ರಭಾವ ಬೀರಿ ನಮ್ಮ ಮಾಲಿಂಗಪುರ ತಾಲೂಕನ್ನಾಗಿ ಘೋಷಣೆ ಮಾಡಬೇಕು ಸರ್ಕಾರ ಅನ್ನುವಂಥ ಸದುದ್ದೇಶದಿಂದ ಕೇವಲ ಕಾಟಾಚಾರಕ್ಕೆ ಮಾಲಿಂಗಪುರದಲ್ಲಿ ತಾಲೂಕು ಹೋರಾಟ ನಡೀತಾ ಇಲ್ಲ. ಮಾನ್ಯರೇ ಗಮನಿಸಿ, ಕಡೆ ಮಾಲಿಂಗಪುರ ತಾಲೂಕಾದರೆ ಬಟ್ಟೆ ಅಂಗಡಿಯವರಿಗೆ ವ್ಯಾಪಾರ ಆಗ್ತದೆ, ಕಿರಾಣಿ ಅಂಗಡಿಯವರು ವ್ಯಾಪಾರ ದ್ವಿಗುಣ ಆಗ್ತದೆ, ಸಾರ್ವಜನಿಕ ಸಂಪರ್ಕ ದಿನದಿಂದ ದಿನಕ್ಕೆ ವೃದ್ಧಿಸ್ತದೆ, ಅಂಗಡಿ ಮುಂಗಟ್ಟುಗಳ ವ್ಯಾಪಾರ ಹಿಡಿದು ಪ್ರತಿಯೊಂದು ವ್ಯಾಪಾರಸ್ಥರಿಗೂ ಕೂಡ ಮಾಲಿಂಗಪುರ ತಾಲೂಕು ಆಗುವುದರಿಂದ ಎಷ್ಟು ಅನುಕೂಲ ಇದೆ ರೀತಿಯ ಮಾಲಿಂಗೇಶ್ವರ ಬಂದ ನಂತರ ಈ ಊರು ಉದ್ಧಾರ ಆಗಿದೆ. ಈ ಮಾಲಿಂಗಪುರ ತಾಲೂಕು ಒಂದಾದ್ರೆ ಖಂಡಿತ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಊರಿಗೆ ನೆರವು ಬರುತ್ತದೆ. ಮಾಲಿಂಗೇಶ್ವರ ಬಗ್ಗೆ ಎಲ್ಲ ಸರ್ಕಾರದವರು ಏನು ಬರ್ತಾರೆ ಅವ್ರು ಐದು ನಿಮಿಷ ಇದ್ದಾರೆ ಮಾತಾಡ್ತಾರ. ಎಲ್ಲರೂ ಮಾಲಿಂಗೇಶ್ವರ ಯಾರ್ಯಾರು ಉಪಾಸ ಇದು ಬರ್ತಾರೆ ತಗೊಂಡ್ರೆ ಕಾರ್ಯಕ್ರಮ ನಿಮ್ಮ ಆಯ್ತು.